ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೆರಿ ವಿತ್ ಪಾಪು ಲಾಕ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕಾನ್ಸೆಪ್ಟ್ ಬಂದು ನಿಮ್ಮ ಬ್ಯಾಟ್ರಿ ಯಾವ ಥರ ನಿಮ್ಮ ಬ್ಯಾಟ್ರಿನ ಸೇವ್ ಮಾಡ್ಕೋಬೋದು ಮತ್ತು ನಿಮ್ಮ ಬ್ಯಾಟ್ರಿ ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗೋ ಥರ ಮಾಡೋದು ಈ ಆ್ಯಪಿಂದ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ನಿಮಗೆ ಬ್ಯಾಟ್ರಿ 100% ನಿಮಗೆ 100% ಅಲರಾಮ್ ಅಂತ ಬರುತ್ತೆ. ನಾನು ಫಸ್ಟೇ ಇನ್ಸ್ಟಾಲ್ ಮಾಡ್ಕೊಂಡಿರೋ ಕಾರಣ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೊತೀನಿ. ಈ ಆ್ಯಪ್ ಏನಕ್ಕೆ ಅಂದರೆ ನೀವು 100% ಇಲ್ಲ 80% ನಿಮಗೆ ಬ್ಯಾಟ್ರಿ ಬೇಕು ಅಂದಾಗ ನಿಮಗೆ ಗೊತ್ತಾಗೋದಿಲ್ಲ, ಚಾರ್ಜ್ ಹಾಕಿ ಹೊರಟೋಗಿರ್ತೀರ, ಆ ಟೈಮಲ್ಲಿ ನೀವು ಅಲರಾಮ್ ಈಗನ್ನು ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ 80% ಆಗಿರುತ್ತೋ ಇಲ್ಲ 100% ಆಗಿರುತ್ತೋ ನಿಮಗೆ ಅಲರಾಮ್ ಬರೆಯುತ್ತೆ. ಆವಾಗ ನೀವು ಬಂದು ನೀವು ಆಫ್ ಮಾಡ್ಬೋದು ಬ್ಯಾಟ್ರಿನ. ಸೊ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ. ಸೊ ಎಲ್ಲನೂ ಓಕೆ ಕೊಟ್ಕೊಂಡು ಹೋಗಿ. ಆಮೇಲೆ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಈ ಥರ ಬರುತ್ತೆ, ಬ್ಯಾಟ್ರಿ 100% ಅಲರಾಮ್ ಅಂತ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಬ್ಯಾಟ್ರಿ 100% ಅಲರಾಮ್ ಸ್ಟೇಟಸ್ ಅಂತ ಇದೆ, ಅದನ್ನು ನೀವು ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ನೀವು ಚಾರ್ಜ್ಗೆ ಹಾಕಿ ನೀವು ಮೊಬೈಲ್ನ ಚಾರ್ಜ್ ಆಗ್ತಾ ಇರುತ್ತೆ. ಇಲ್ಲಿ ನೀವೇನಾದರೂ ಅಲಾರಾಮ್ ಟೈಮಿಂಗ್ಸ್ನ ಇಲ್ಲಿ ಸೆಟ್ ಮಾಡಬೇಕು. ಎಲ್ಲಿ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ. ಮೇಲೆ ನೀವು ಸೆಟ್ಟಿಂಗ್ಸಲ್ಲಿ ಅಲ್ಲಿ ಟೋನ್ ಅಂತ ಇದೆ, ಟೋನಲ್ಲಿ ನೀವು ಬೇಕಾಗಿರೋ ಅಲಾರಾಮ್ದು ಸಾಂಗ್ ಅಥವಾ ಏನೇ ಒಂದು ರಿಂಗ್ ಟೋನು ನೀವು ಅಲ್ಲಿ ಸೆಟ್ ಮಾಡ್ಕೋಬೋದು. ಮತ್ತು ವಾಲ್ಯೂಮು, ಅಲಾರಾಮ್ ವಾಲ್ಯೂಮು ಎಷ್ಟು ಬೇಕೋ ನಿಮಗೆ ನೀವು ವಾಲ್ಯೂಮ್ ಸೆಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಅಲಾರಾಮ್ ಏನಾದರೂ ತಿರ್ಗಾ ರಿಪೀಟ್ ಬರಬೇಕು ಅಂದರೆ ನಿಮಗೆ ರಿಪೀಟ್ ಆಪ್ಷನ್ನು ಇದೆ. ನಿಮಗೆ ಅಲ್ಲಿ ನೀವು ಎಷ್ಟು ಟೈಮ್ಸ್ ಬೇಕಾದರೂ ರಿಪೀಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಝೋನು, ನೀವೇನಾದರೂ ಒಂದ್ಸಲಿ ಬಂತು ಅಂತ ಆಫ್ ಮಾಡಿದ್ರೆ ತಿರ್ಗಾ ಮತ್ತೆ ನೀವು ಬರಬೇಕು ಝೋನು ಅಂದರೆ ಇಲ್ಲಿ ಝೋನರ್ ಲೆವೆಲ್ಲು ಇದೆ, ಎಷ್ಟು ಮಿನಿಟ್ಸ್ ಬೇಕಾದ್ರೂ ಝೋನ್ ಬರುತ್ತೆ. ಆಮೇಲೆ ಸ್ಕ್ರೀನ್ ಸ್ಟೇಟಸ್ ಅಂತ ಇದೆ. ಸ್ಕ್ರೀನ್ ಸ್ಟೇಟಸ್ ಅಂದರೆ ನೀವೇನಾದ್ರು ಸ್ಕ್ರೀನ್ ಆನ್ ಆಗಿದ್ರೂ ಕೂಡ ಅಲಾರಾಮ್ ಬರಬೇಕು, ಇಲ್ಲ ಆಫ್ ಆಗಿದ್ರೂ ಕೂಡ ಅಲಾರಾಮ್ ಬರಬೇಕು ಅಂತ ಬರುತ್ತೆ. ನಾನು ಸ್ಕ್ರೀನ್ ಆಫ್ ಆಗಿದ್ರೂ ಕೂಡ ಅಲಾರಾಮ್ ಬರಬೇಕು ಅಂತಲೇ ಆಪ್ಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಡಿಲೇ ಎಷ್ಟು ಡಿಲೇ ಆಗಿದೆಯೋ ಅಷ್ಟು ಡಿಲೇ ಬೇಕು, ಇಲ್ಲ ನನಗೆ 1 ನಿಮಿಷ ಡಿಲೇ ಇರಬೇಕು ಅಂತಂದರೆ ಡಿಲೇನೂ ಮಾಡ್ಕೋಬೋದು. ಮತ್ತು ಇಲ್ಲಿ ವಾಲ್ಯೂಮ್ ನೀವು ಸೈಲೆಂಟ್ ಮೋಡಲ್ಲೂ ಇಡ್ಬೋದು, ಇಲ್ಲ ನೀವು ಆನ್ ಮೋಡಲ್ಲೂ ಇಡ್ಬೋದು. ಆಮೇಲೆ ವೈಬ್ರೇಟು, ನೀವೇನಾದರೂ ಅಲಾರಾಮ್ ಬೇಡ ವೈಬ್ರೇಟ್ ಆದರೆ ಸಾಕು ಅಂದರೆ ವೈಬ್ರೇಟು ಕೊಡ್ಬೋದು. ಮತ್ತು ಇಲ್ಲಿ ನೀವು ಎರಡು ಲಾಸ್ಟಲ್ಲಿ ನೋಟಿಫೈ ಲೆವೆಲ್ ಅಂತ ಇದೆ. ನೀವು ಯಾವ ಲೆವೆಲಲ್ಲಿ ಅಂದರೆ ನಿಮಗೆ ಚಾರ್ಜು 100% ಫುಲ್ಲು ಬೇಕು ಆವಾಗಲೇ ನನಗೆ ಅಲಾರಾಮ್ ಬರಬೇಕು ಅಂದಾಗ ಇಲ್ಲಿ ನೋಟಿಫೈ ಲೆವೆಲ್ನ ಸೆಟ್ ಮಾಡ್ಕೋಬೋದು. ನಂಗೆ ಒಂದು 80% ಇದ್ದರು, ಒಂದು 90% 80% ಇದ್ದರು ನಂಗೆ ಸಾಕು. ಸೊ ನಾನು 80% ಇಟ್ಕೊಂಡು ನಾನು ಡನ್ ಕೊಡ್ತೀನಿ. ಇದು ಯಾವಾಗ 80% ಚಾರ್ಜ್ ಆಗುತ್ತೋ, ನಿಮ್ಮ ಮೇಲೆ ನೋಡ್ತಿರ್ಬೋದು, ಇದು ಯಾವಾಗ 80% ಚಾರ್ಜ್ ಆಗುತ್ತೋ ಆವಾಗ ನಾನು ಅಲಾರಾಮ್ ಬಡಿಯತ್ತೆ. ಸೊ ನಾನು ಅಲಾರಾಮ್ ಆನ್ ಕಾಲ್ ಅಂತ ಇದೆ, ಅದನ್ನು ಒತ್ತಿದಾಗ ಅಲಾರಾಮ್ ವೈಲ್ ಆನ್ ಕಾಲ್ ಅಂತ ಬರುತ್ತೆ. ಸೊ ನೀವು ಕಾಲಲ್ಲಿದ್ದರೂ ಅಲಾರಾಮ್ ಬಡಿಬೇಕು, ಇಲ್ಲ ನೀವು ಆಫಲ್ಲಿದ್ದರೂ ಅಲಾರಾಮ್ ಬಡಿಬೇಕು ಅಂತ ಇಲ್ಲಿ ಸೆಟ್ಟಿಂಗ್ ಇರೋದು. ಸೊ ನನಗೆ ಇಲ್ಲಿ ನೀವು ನೋಟಿಫಿಕೇಷನ್ ನೋಡ್ಬೋದು, ಇಲ್ಲಿ 54 ಚಾರ್ಜ್ಡ್ ಅಂತ ಇದೆ, ಅಪ್ರಾಕ್ಸಿಮೇಟ್ಲಿ 46 ಮಿನಿಟ್ಸ್ ಅಂತ ಇದೆ. ಸೊ ಇದು ಫುಲ್ಲು ಫಿನಿಶ್ಡ್ ಆಗೋದ್ಮೇಲೆ ನನಗೆ ಅಲಾರಾಮ್ ಬಡಿಯತ್ತೆ. ಸೊ ಈ ಥರ ಈ ಆ್ಯಪು ತುಂಬ ಯೂಸ್ಫುಲ್ ಇದೆ. ನೀವೇನಾದರೂ ನಿಮ್ಮ ಚಾರ್ಜು ಬ್ಯಾಟ್ರಿ ಲೆವೆಲ್ ತುಂಬ ಶಾರ್ಟೇಜ್ ಬರ್ತಿದೆ, ಸರಿ ಇಲ್ಲ ಅಂತಂದಾಗ ಈ ಆ್ಯಪ್ನ ಯೂಸ್ ಮಾಡ್ಬೋದು, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಬ್ಯಾಟ್ರಿ ಲೆವೆಲ್ ಕೂಡ ಚೆನ್ನಾಗಿರತ್ತೆ, ನಿಮ್ಮ ಮೊಬೈಲ್ ಕೂಡ ಚೆನ್ನಾಗಿ ಇಟ್ಕೋಬೋದು. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಇದೆ, ಮತ್ತು ಟ್ರಿಕ್ಕಿಯಾಗೂ ಕೂಡ ಇದೆ ನಿಮ್ಮ ಬ್ಯಾಟ್ರಿ ಲೆವೆಲ್ಗೆ ಯೂಸೇಜ್ ಆಗೋಕ್ಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಆ್ಯಪ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಧನ್ಯವಾದ.